ಸರ್ ಹೇಳಿ, ಇವತ್ತು ನಿಮ್ಮನ್ನ ಪೊಲೀಸ್ ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿದ್ರು, ಯಾವ ಒಂದು ಕಾರಣಕ್ಕೆ ನಿಮ್ಮನ್ನ ಕರೆದಿದ್ರು? ಈಗ ಅವರು ನಮಗೆ ಗೊತ್ತಿರಂಗೇನೆ, ಈಗ ಅವ್ರು ಗೊತ್ತಿರಂಗೇನೆ ಯಾವಾಗ್ಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ, ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೂ ಆಗಲ್ಲ. ಇವರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸಿ. ಸರ್ ಹೇಳಿ, ಇವತ್ತು ನಿಮ್ಮನ್ನ ಪೊಲೀಸ್ ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿದ್ರು, ಯಾವ ಒಂದು ಕಾರಣಕ್ಕೆ ನಿಮ್ಮನ್ನ ಕರೆದಿದ್ರು? ಈಗ ಅವರು ನಮಗೆ ಗೊತ್ತಿರಂಗೇನೆ, ಈಗ ಅವ್ರು ಗೊತ್ತಿರಂಗೇನೆ ಯಾವಾಗ್ಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ, ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೂ ಆಗಲ್ಲ. ಇವರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸಿ. ಸರ್ ಹೇಳಿ, ಇವತ್ತು ನಿಮ್ಮನ್ನ ಪೊಲೀಸ್ ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿದ್ರು, ಯಾವ ಒಂದು ಕಾರಣಕ್ಕೆ ನಿಮ್ಮನ್ನ ಕರೆದಿದ್ರು? ಈಗ ಅವರು ನಮಗೆ ಗೊತ್ತಿರಂಗೇನೆ, ಈಗ ಅವ್ರು ಗೊತ್ತಿರಂಗೇನೆ ಯಾವಾಗ್ಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ, ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೂ ಆಗಲ್ಲ. ಇವರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸಿ. ಚಿಕ್ಕಣ್ಣ ಅವರು ಸತತ 3 ಗಂಟೆಗಳ ಕಾಲ ವಿಚಾರಣೆ ಫೇಸ್ ಮಾಡಿರೋದು, 3 hours. ಹಿ ಮೇ ನಾಟ್ ಹ್ಯಾವ್ ಡನ್ ಎನಿ ರಾಂಗ್ ಡೂಯಿಂಗ್, ಗೊತ್ತಿಲ್ಲ ನಮಗೆ. ಸದ್ಯದ ಮಟ್ಟಿಗೆ ಅವರ ಪಾತ್ರದ ಬಗ್ಗೆ ಎಲ್ಲಿಯೂ ಯಾವ ಉಲ್ಲೇಖವೂ ಇಲ್ಲ. 8th June 2024, ಸ್ಟೋನಿ ಬ್ರೂಕು, 1.5 ಗಂಟೆ ಟೈಮು. ಆ ಟೈಮ್ನಾಗೆ ಏನು ಮಾಡಾರೆ ಇವರು, ಊಟಕ್ಕೆ ಕುಂತಾರೆ ದರ್ಶನ್ ಜೊತೆ, ಗೊತ್ತಾಯ್ತಾ? 1.5 ರಿಂದ 4:30 ಊಟ ಪಾರ್ಟಿ ಮಾಡಿದ್ದಾರೆ. ಕಿಯಾ ಕಾರ್ನಲ್ಲಿ ಬಂದರು, ಬೊಲೆರೋದಲ್ಲಿ ಹೋದರು ಪೊಲೀಸ್ ಸ್ಟೇಷನ್ಗೆ. ಭಾಳ ಬಳಲಿದಂತೆ ಕಾಣಿಸ್ತಾ ಇದ್ದಾರೆ ಚಿಕ್ಕಣ್ಣನವರು, ಸುಸ್ತಾದಂಗೆ ಕಾಣಿಸ್ತಾ ಇದ್ದಾರೆ, ಅಥವಾ ಪ್ರಶ್ನೆಗಳಿಗೆ ಕೆರಳಿದಂತೆ ಕಾಣಿಸ್ತಾ ಇದ್ದಾರೆ, ಅಥವಾ ನರಳಿದಂತೆ ಕಾಣಿಸ್ತಾ ಇದ್ದಾರೆ. ಈ 4ರಲ್ಲಿ 1. ಐ ಡೋಂಟ್ ನೋ, ನಾನು ಇಲ್ಲಿ ಕುಂತ್ಕೊಂಬಿಟ್ಟು ನಾನು ಅವ್ರೇನೋ ಮಾಡಿಬಿಟ್ರು ಅಂತ ಈ ಕ್ಷಣಕ್ಕೆ ನಾನು ಯಾವ ಕಾರಣಕ್ಕೂ ಹೇಳಕ್ಕೆ ರೆಡಿ ಇಲ್ಲ. ಬಟ್ 3 ಗಂಟೆಗಳ ವಿಚಾರಣೆ ಅಂತಂದರೆ ಏನು ಕೇಳಿರ್ಬೋದು ಅಂತ ಒಂದು ಕುತೂಹಲ ಸಹಜವಾಗಿದೆ. ಇವ್ರು ಹೇಳಿದ್ರು ಸಿನಿಮಾ ವಿಷಯಕ್ಕೆ ನಾವು ಮಾತಾಡೋಕ್ಕೆ ಹೋಗಿದ್ವಿ ಅಂತ ಹೇಳಿದ್ರು, ಬಟ್ ಈಗ ಹೇಳ್ತಾ ಇದ್ದಾರೆ ಊಟಕ್ಕೆ ಕರೆದ್ರು ಸುಮ್ಮನೋಗಿದ್ದೆ ಅಂತ. ಅವಾಗ ಸಿನಿಮಾ ಅಂತ ಕೇಳಿದ್ರು ಮತ್ತೆ. ಓಕೆ, ಸಿನಿಮಾ ಆದರೂ ಕೂಡ ಯಾವ ಸಿನಿಮಾ? ಅಲ್ಲ, ಪೊಲೀಸರು ಕೇಳ್ಬೋದಂಥ ಪ್ರಶ್ನೆಗಳಿದೆ ಎಲ್ಲವೂ ಕೂಡ. ನಾನೇನು ಪೊಲೀಸ್ ಅಲ್ಲಪ್ಪ, ನಾನೇನು ಅಲ್ಲ, ಐ ಆಮ್ ನಥಿಂಗ್. ಯಾವ ಸಿನಿಮಾ, ಎಷ್ಟೊತ್ತು ಮಾತಾಡಿದ್ರಿ? ನಿಮ್ಗೆ ಹೇಳ್ತೀನಿ ಕೇಳಿ, ಪೊಲೀಸರದು ವಾಟರ್ ಟೈಟ್ ಇನ್ವೆಸ್ಟಿಗೇಷನ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ಕೇಳಿ. ಸುಮ್ಮನೆ ಫಾರ್ ಎಕ್ಸಾಂಪಲ್,
ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಈ ಪ್ರಕರಣಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತೀರ್ಕೊಂಬಿಟ್ಟ ಅಂದ್ಕೊಳ್ಳಿ, ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೆ. ಯಾರೋ ಒಬ್ಬ ವ್ಯಕ್ತಿ ಸ್ನಾನ ಮಾಡೋ ಟೈಮ್ನಲ್ಲಿ ತೀರ್ಕೊಂಬಿಟ್ಟ, ಓಕೆ. ಪೊಲೀಸರು ಎಲ್ಲಿಂದ ಶುರು ಮಾಡ್ತಾರೆ ಅಂತಂದರೆ, ಪೊಲೀಸರು ಆತ ಹಾಕ್ಕೊಂಡಿದ್ದಂಥ ಬಟ್ಟೆಯಿಂದ ಹಿಡಿದು ಆತ ಸ್ನಾನಕ್ಕೆ ಬಿಸಿನೀರು ಯೂಸ್ ಮಾಡಿದ್ನ, ಬಿಸಿನೀರು ಯೂಸ್ ಮಾಡುವಾಗ ಗೀಝರ್ ಆನ್ ಆಗಿತ್ತ, ಮನೆಯಲ್ಲಿ ಕರೆಂಟ್ ಇತ್ತ, ಅಥವಾ ಆ ಟೈಮ್ನಲ್ಲಿ ನೀರಿನ ಸಪ್ಲೈಗೆ ಸಮಸ್ಯೆ ಇರಲಿಲ್ವ. ಬೆಸ್ಕಾಮ್ ಕೇಳ್ತಾರೆ ಫಸ್ಟು ಕರೆಂಟ್ ಇತ್ತ ಅಂತ, ಬಿ ಡಬ್ಲ್ಯೂ ಎಸ್ ಎಸ್ ಪಿಗೆ ಬರ್ತಾರೆ ನೀರಿಂದೇನು ತೊಂದರೆ ಇರಲಿಲ್ವ ಅಂತ. ಆತ ಬಳಸಿದ ಸಾಬೂನು ಯಾವುದು, ಆತನೇ ಸ್ನಾನ ಮಾಡಿದ್ದ, ಆತಂದು ಯಾವುದೋ ಒಂದು ಕೂದಳದು ಒಂದು ಎಸಳು ಸಿಕ್ತು ಅಂತ ಹೇಳಿ, ಅದು ಆತನದ್ದೇನಾ? ಮಾಡಿಸಿ ಅವನು ಡಿ ಎನ್ ಎ ಟೆಸ್ಟು, ಎಫ್ ಎಸ್ ಎಲ್ ಟೆಸ್ಟು, ಅಲ್ಲಿವರೆಗೂ ಹೋಗ್ತಾರೆ. ಅವನು ಎಷ್ಟು ಗಂಟೆಗೆ ಮನೆಗೆ ಬಂದ, ಅಲ್ಲೆಲ್ಲ ಸುತ್ತಮುತ್ತಲು ಒಂದು 10 ಕಿಲೋಮೀಟ್ರ್ ರೇಡಿಯಸ್ ಸಿ ಸಿ ಟಿ ವಿ ಫೋಟೋ ತೆಗಿತಾರೆ. ಅವನು ಮನೇಲಿ ತೀರ್ಕೊಂಡು ಅನ್ಕೊಳ್ಳಿ ಸ್ನಾನ ಮಾಡುವಾಗ, ಯಾರೋ ಒಬ್ಬ ವ್ಯಕ್ತಿ ಅವನು ಎಷ್ಟು ಗಂಟೆಗೆ ಮನೆಗೆ ಬಂದ, ಮನೆಯೊಳಗೆ ಸಿ ಸಿ ಕ್ಯಾಮ್ರಾ ಇರಲಿಕ್ಕಿಲ್ಲ, ಹಾಗಾಗಿ ಎಷ್ಟು ಗಂಟೆಗೆ ಬಾತ್ರೂಮ್ಗೆ ಹೋದಾಗ ಗೊತ್ತಾಗಿರ್ಲಿಕ್ಕಿಲ್ಲ. ಬಟ್ ಪೋಸ್ಟ್ ಮಾರ್ಟಮಲ್ಲಿ ಎಷ್ಟು ಗಂಟೆಗೆ ಡೆತ್ ಆಯಿತು ಅನ್ನೋದು ಕೂಡ ಗೊತ್ತಾಗುತ್ತೆ. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾನೆ. ಹಾಗಾಗಿ ನಾವು ಅಧಿಕಾರಿಗಳನ್ನು ಸುಮ್ಮನೆ ತಗೊಳಕ್ಕಾಗಲ್ಲ. ಸಿನಿಮಾ ಮಾಡ್ತಾ ಇದ್ದೋ, ಕರೆದಿದ್ರೋ, ಹೋಗಿದ್ದೋ ಅಂತ ಹೇಳೋಕ್ಕಾಗಲ್ಲ. ನಾವು ಹೇಳ್ಬಿಡ್ಲಾ ನಿಮಗೆ. ಹಾಗಾಗಿ 3 ಗಂಟೆಗಳ ಕಾಲ ಚಿಕ್ಕಣ್ಣನವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಬಟ್ ಸ್ಟಿಲ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಚಿಕ್ಕಣ್ಣನವರ ಪಾತ್ರ ಇದರಲ್ಲಿ ಇರಲಿಕ್ಕಿಲ್ಲ ಅಂತ. ಪಾಪ, ನಾನು ಅವ್ರ ವಿರುದ್ಧ ಏನೂ ಮಾತಾಡ್ತಾ ಇಲ್ಲ, ಗೊತ್ತಿಲ್ಲ. ಯಾಕಂದರೆ ಅವ್ರು ಊಟಕ್ಕೆ ಹೋಗಿ ಮಧ್ಯಾಹ್ನ 4:30 ನಾನು ಮನೆಗೆ ಹೋದೆ ಅಂತ ಹೇಳಿದ್ದಾರೆ ಅವರು. ಬಟ್ ಅಷ್ಟೇ ಆಗಿದ್ದರೆ ಅಲ್ಲೇ ಒಂದು 5 ನಿಮಿಷ ವಿಚಾರಣೆ ಮಾಡಿ ಕಳಿಸಬಹುದಾಗಿತ್ತು, ಅಥವಾ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ ಅಂತ ಅಂದ್ಕೊಳ್ತೇನೆ ನಾನು ಚಿಕ್ಕಣ್ಣ ಅವರನ್ನು. ಸಾಕ್ಷಿಯಾಗಿ, ಆ್ಯಸ್ ಎ ವಿಟ್ನೆಸ್. ವಿಟ್ನೆಸ್ ಫಾರ್ ವಾಟ್? ಕೊಲೆ ಮಾಡೋದಕ್ಕೆ ಸಾಕ್ಷಿನಾ? ಅನ್ನೋ ಅವರ್ಯಾರೋ ದರ್ಶನ್ ಶೆಡ್ಗೋಗಿದ್ದಕ್ಕೆ ಸಾಕ್ಷಿನಾ? ನೋ. ಸೊ ಜೂನ್ 8 ತಾರೀಕಿನ ಟೈಮ್ಲೈನ್ ಗೊತ್ತಾಗುತ್ತೆ. ಟೈಮ್ಲೈನ್ ಆ ಥರ. ಈ ಟೈಮ್ಲೈನ್ ಅಂದರೆ ಹೆಂಗೆ ಅಂದರೆ, ನಿಮ್ಮ ಹತ್ರ ಗೂಗಲ್ ಮ್ಯಾಪ್ಸ್ ಇರುತ್ತಲ್ಲ, ಗೂಗಲ್ ಮ್ಯಾಪ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಟೈಮ್ಲೈನ್ ಅಂತ ಇರುತ್ತೆ, ಒಂದು ಚೂರು ಸರ್ಚ್ ಮಾಡಿ ಎಲ್ಲಿಗಾದರೂ. ನೀವು ಲಾಸ್ಟ್ 1 ಇಯರಲ್ಲಿ ಎವ್ರಿ ಡೇ ಎಷ್ಟು ಗಂಟೆಗೆ ಮನೆ ಬಿಟ್ರಿ, ಎಲ್ಲಿಗೆ ಹೋದ್ರಿ, ಆ ಜಾಗದಲ್ಲಿ ಎಷ್ಟು ನಿಮಿಷ ಇದ್ರಿ, ನೀವು ಆನ್ ಮಾಡ್ಕೊಂಡಿದ್ರೆ ಟೈಮ್ಲೈನ್ನ ನಿಮ್ಮ ಮೊಬೈಲ್ ಫೋನಲ್ಲಿ, ಎಷ್ಟು ಗಂಟೆಗೆ ವಾಪಸ್ ಬಂದ್ರಿ, ಎಲ್ಲಿಗೆ ಹೋದ್ರಿ, ಯಾವ ಜಾಗಕ್ಕೆ ಹೋದ್ರಿ, ರೂಟ್ ಯಾವ್ದು ತಗೊಂಡ್ರಿ, ಎವ್ರಿಥಿಂಗ್ ಎಲ್ಲ ನಿಮ್ಗೆ ಟೈಮ್ಲೈನಲ್ಲಿ ಇರುತ್ತೆ. ನಿಮಗೆ ಅದೇ ಟೈಮ್ಲೈನ್ ಪೊಲೀಸರು ಗೂಗಲ್ ಮ್ಯಾಪ್ ನಂಬ್ಕೊಳ್ಳಲ್ಲ, ಬದಲಿಗೆ ಮನುಷ್ಯರನ್ನು ಕೇಳ್ತಾರೆ. ಪಾಪ ಇವರು ಚಿಕ್ಕಣ್ಣಲ್ಲ, ಚಿಕ್ಕಣ್ಣ ಅವರು ಸ್ವಲ್ಪ ನರಳಿದ್ದಾರೆ, ಕೆರಳಿದ್ದಾರೆ ಅಂತ ಕಾಣಿಸ್ತಾ ಇದೆ. ಇರಲಿ, ತೊಂದರೆ ಇಲ್ಲ. ಐ ಹೋಪ್ ಹೀ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ದಿಸ್. ಐ ಬಿಲೀವ್ ಈಸ್ ನಾಟ್ ಇನ್ವಾಲ್ವ್ಡ್. ಅವ್ರು ಇನ್ವಾಲ್ವ್ ಆಗಿಲ್ಲ ಇಂಥದ್ರಲ್ಲಿ ಅಂತ ಅಂದ್ಕೊಳ್ತೀನಿ. ಇನ್ನೊಬ್ಬ ನಟನಿಗೂ ಕೂಡ ಏನೋ ನೋಟಿಸ್ ಕೊಡ್ತಾರಂತೆ. ಏನೋ ಹೆಸರು ಬಂತು, ಫೋಟೋನೂ ಬಂತು, ಆವಾಗಲೇ ಹೆಸರು ಮರ್ಕೊಂಬಿಟ್ಟೆ ನಾನು. ಇದನ್ನು 2 ಸಿನಿಮಾದಲ್ಲಿ ಮಾಡಿದ್ರಂತೆ. ನಂಗೆ ಹೆಸರು ಗೊತ್ತಿಲ್ಲ ರೀ, ನಂಗೆ ಹಂಗೆಲ್ಲ ಹೆಸರು ಗೊತ್ತಾಗಲ್ಲ ರೀ, ನನಗೆ ಆ ಥರದ್ದೆಲ್ಲ ಗೊತ್ತಿಲ್ಲ. ಯಾರು ಅಂತಲೂ ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.